ಅರ್ಧ ಜನ ಈ ಕಡೆ ಎದ್ಬಿಟ್ಟವ್ರಿ, ಅರ್ಧ ಜನ ಈ ಕಡೆ ಎದ್ಬಿಟ್ಟವ್ರಿ. ಟೈಮ್ ಆಯಿತು, ಹೊಟ್ಟೆ ಕವ 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 ಅಂತ ಹೇಳ್ತಾ ಇರುತ್ತೆ. ಈಗ ಈ ವೇದಿಕೆಯಲ್ಲಿ ನೀವು ಕೂತ್ಕೊಳ್ಳದೆ ಹೋದ್ರೂ ಪರ್ಮನೆಂಟಾಗಿ ಹೊಟ್ಟೆ ಕವ 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 ಅನ್ಬೇಕಾಗತ್ತೆ. ಮಧು ಸರು ಒಂದೇ ವಯಸ್ಸಿನವರು ಸುಮಾರು. ಹೌದು ಸರ್, ನಾವಿಬ್ಬರು ಒಂದೇ ಏಜ್ನವರು. 30 ವರ್ಷದ ಸ್ನೇಹ. ಡಿಸೆಂಬರ್ 3ನೇ ತಾರೀಕು ನಮ್ಮ ಉಶ್ ಸಿನಿಮಾ ರಿಲೀಸ್ ಆಗಿ 30 ವರ್ಷ. ಅದಕ್ಕೆ ಮುಖ್ಯ ಕಾರಣನೇ ಮಧು ಸರ್, ಯಾಕೆಂದ್ರೆ ನಮ್ಮ ಹಾಡುಗಳನ್ನ ರಿಲೀಸ್ ಮಾಡಿದವರು. ಈಗ ನಮ್ಮ ಮುಖ್ಯಮಂತ್ರಿ ಸರ್ ಹತ್ರ ಮಧು ಸರ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಮಾಡಿಕೊಡಿ ಅಂತ. ಮಾಡ್ತಾರೆ, ಮಾಡಲೇಬೇಕು. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳ್ರಪ್ಪ ರೇ. ನಮ್ಮಂಥ ಬಡವರಿಗೆ, ಹಿಂದುಳಿದವ್ರಿಗೆ, ಏನು ಅಲ್ಪಸಂಖ್ಯಾತರಿಗೆ ಒಳ್ಳೇದು ಮಾಡೋಕ್ಕೆ ಅಂತ ಸ್ವಾತಂತ್ರ್ಯದ ಮುಂದೆಯಿಂದ ಬಂದಿರೋದು ನಮ್ಮ ಕಾಂಗ್ರೆಸ್ ಪಕ್ಷ. ಒಂದು ಸಿಂಹ, ಇನ್ನೊಂದು ಹುಲಿ. ಒಂದ್ಸಲಿ ಹಂಗೆ ಏನು ಹೇಳಿ ತಟ್ಟದ ಅಂದ್ರೆ ನಿಮ್ಮ ಕೆಲಸ ಆಗೋಗ್ಬಿಡುತ್ತೆ. ಬಡವರ ಪಕ್ಷ ಒಂದೇ ಇರೋದು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಬಡವರಿಗೋಸ್ಕರನೇ ಇರೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು. ನಮಗೆ ಆ ಕೆಲಸನ ಮಾಡಿಕೊಟ್ಟೇ ಕೊಡ್ತಾರೆ. ಕಳಕಳಿಯಿಂದ ನಾನು ಮನವಿ ಮಾಡ್ಕೊತೀನಿ ಸರ್, ಒಂದೇ ಒಂದು ಲೈನು. ಏನ್ ಚೆನ್ನ ಕಾಣಿಸ್ತಾವ್ ನಮ್ಮ ಈ ಚಲ ಮರದವ್ವ, ಏನ್ ಚಂದ ಕಾಣಿಸ್ತಾವ್ ನಮ್ಮ ಈ ಚಲ ಮರದವ್ವ, ನೀವು ನಾವು ಸೇರಿಕೊಂಡ್ರೆ ಎಂತ ಮಜವವ್ವ. ಏನ್ ಚಂದ ಕಾಣಿಸ್ತಾವ್ ನಮ್ಮ ಈಡಿಗ ಜನರವ್ವ, ನೀವು ನಾವು ಸೇರಿಕೊಂಡ್ರೆ ಎಂತ ಮಜವವ್ವ. ಯವ್ವಾ ಸೇರಿಕೊಂಡ್ರೆ ಎಲ್ರಿಗೂ ಒಳ್ಳೇದಾಗಲಿ. ಈ ವೇದಿಕೆಗೆ ನನ್ನನ್ನು 2 ಲೈನು ಮಾತಾಡ್ಸಕ್ಕೆ ಬಿಟ್ಟಂತ ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರಲ್ಲಿ, ಸ್ವಾಮಿಗಳಿಗೆ, ಪೂಜ್ಯರಿಗೆ, ಎಲ್ಲ ನಮ್ಮ ಅಧಿಕಾರಿಗಳಿಗೆ ನಾನು ವಂದಿಸ್ತಾ ನಿಮ್ಗೆಲ್ರಿಗೂ ನಮಸ್ಕಾರ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.